ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ಟಾರ್ ನಟ ಯಶ್ ಅವರಿಗೆ ರಾಕಿಂಗ್ ಸ್ಟಾರ್ ಯಶ್ ಎಂಬ ಹೆಸರು ಬರೋ ಹಿಂದಿನ ಕೆಲವು ಸ್ಟೋರಿಗಳನ್ನು ನೀವು ಕೇಳಿದರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಜೊತೆಗೆ ಯಶ್ ಫಸ್ಟ್ ಟೈಮ್ ಪಡೆದ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತೀರಾ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಸ್ಟೋರಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ಟಾರ್ ನಟ ಅಂದಾಕ್ಷಣ ನಮಗೆ ಸಡನ್ನಾಗಿ ನೆನಪಾಗೋದು ಸಡನ್ನಾಗಿ ಅನ್ಸೋದು ಅವರು ಬಿಡಿ ದೊಡ್ಡ ಸ್ಟಾರ್ ನಟ ಅಂತ ಆದರೆ ಅವರು ಪಟ್ಟ ಕಷ್ಟ ಅಷ್ಟು ಸುಲಭದ ಮಾತಲ್ಲ ಸಾಕಷ್ಟು ಕಷ್ಟ ದುಃಖಗಳನ್ನ ಅನುಭವಿಸಿದ ಅನಂತರ ಒಬ್ಬ ಗ್ರೇಟ್ ನಟ ಅಂತ ಅನಿಸ್ಕೊಳ್ತಾರೆ ಹೀಗೆ ಹಲವಾರು ಸಂಗತಿಗಳಿಂದ ನಟರಾಗೋಕೆ ಸಾಧ್ಯ ಕೆಲವೊಮ್ಮೆ ಹಣಕಾಸಿನ ತೊಂದರೆ ಉಂಟಾಗೋಕೆ ಶುರುವಾದಾಗ ಏನ್ ಮಾಡಬೇಕು ಎಂಬ ಗೊಂದಲ ಇದ್ದಾಗ ಫ್ಯಾಮಿಲಿಯ ಸಮಸ್ಯೆ ಹೀಗೆ ಹಲವಾರು ಅಡೆತಡೆಗಳಿಂದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯೋದು ಕಷ್ಟ ಅನ್ಸುತ್ತೆ ಹೀಗಿರುವಾಗ ಯಾರಿಗೂ ಕೂಡ ಪ್ರತಿಭೆ ಇದ್ರೂ ಕೂಡ ಮುಂದುವರಿಯಲು ಸಾಧ್ಯವಾಗಲ್ಲ ಹೀಗೆ ಯಶ್ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಚಿತ್ರರಂಗದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳೋಕೆ ಸಾಕಷ್ಟು ಕಷ್ಟಪಟ್ಟರು ಅಂತ ಅವರೇ ಈ ಹಿಂದೆ ಹೇಳಿಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಆಕ್ಟ್ ಮಾಡಿರೋ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದ ಎಫ್ ಚಾಪ್ಟರ್ ಒಂದು ಭಾರತದಾದ್ಯಂತ ಥಿಯೇಟರ್ಗಳಲ್ಲಿ ಹಿಟ್ ಕಂಡಿತ್ತು ಕರ್ನಾಟಕದ ಗಡಿಯಾಚೆಗೆ ಅಪರಿಚಿತರಾಗಿದ್ದ ಯಶ್ ಅವರು ಎಫ್ನಲ್ಲಿ ನಟಿಸಿ ರಾಖಿ ಭಾಯ್ ಪಾತ್ರದಲ್ಲಿ ಭಾರತದ ಅತ್ಯಂತ ಜನಪ್ರಿಯರಾತೃ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಎಫ್ ಟು ಯಶ್ ಅವರನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಾಡಿತ್ತು ದೇಶದೆಲ್ಲೆಡೆ ಈಗ ಯಶ್ ಅವರನ್ನು ರಾಖಿ ಭಾಯ್ ಎಂದೇ ಚಿರಪರಿಚಿತರಾಗಿದ್ದಾರೆ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಅವರ ಹೋರಾಟದ ಬಗ್ಗೆ ನಿಮಗೆ ತಿಳಿದಿರಲಿಕ್ಕಿಲ್ಲ ಯಶ್ ಅವರು ನವೀನ್ ಕುಮಾರ್ ಗೌಡ ಎಂಬ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರಾಗಿ ಕೆಲಸ ಮಾಡಿದ್ರು ಯಶ್ ಅವರು ಯಾವಾಗಲೂ ನಟನಾಗಬೇಕೆಂಬ ಆಸೆಯನ್ನ ಬಯಸಿದ್ರಿಂದಾಗಿ ಮೈಸೂರು ಶಾಲೆಯಲ್ಲಿ ರಂಗಭೂಮಿ ಹಾಗೂ ನೃತ್ಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಯಶ್ ಹತ್ತನೇ ತರಗತಿಯನ್ನ ಮುಗಿಸಿದ ನಂತರ ಶಾಲೆಯನ್ನ ಬಿಡೋಕೆ ನಿರ್ಧಾರ ಮಾಡ್ತಾರೆ ಆದರೆ ಪೂರ್ಣ ಸಮಯದ ನಟನೆಯನ್ನು ಮುಂದುವರಿಸಲು ಮೊದಲು ಕಾಲೇಜಿಗೆ ಹೋಗಿ ಓದನ್ನ ಪೂರ್ಣ ಮಾಡಬೇಕು ಎಂಬ ಅವರ ಪೋಷಕರು ಒತ್ತಾಯವನ್ನ ಮಾಡ್ತಾರೆ ಯಶ್ ಹದಿನಾರನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡೋಕೆ ಆರಂಭ ಮಾಡ್ತಾರೆ ಆದರೆ ಅವರು ಕೆಲಸ ಮಾಡ್ತಾ ಇದ್ದ ಪ್ರಾಜೆಕ್ಟ್ ಸ್ಟಾಪ್ ಆಗುತ್ತೆ ನಂತರ ಅವರು ನಾಟಕ ತಂಡವನ್ನು ಸೇರಿಕೊಂಡು ಹಾಗೂ ನಟನೆಯ ಪಾಠವನ್ನು ಕೂಡ ಕಲಿತಾರೆ ಆರಂಭದಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವರು ಅದಕ್ಕಾಗಿ ಐವತ್ತು ರೂಪಾಯಿ ಸಂಭಾವನೆಯನ್ನು ಕೂಡ ಪಡ್ಕೊಳ್ತಾ ಇದ್ರು ಯಶ್ ಬೆಂಗಳೂರಿನ ಕೆ ಎಲ್ ಇನಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಮುಗಿಸ್ತಾರೆ ರಂಗಭೂಮಿಯಲ್ಲಿ ಕೆಲಸ ಮುಂದುವರಿಸುವಾಗ ಕಾಲೇಜು ಓದು ಮುಗಿಸ್ತಾರೆ ಅದೇ ವರ್ಷ ಉತ್ತರಾಯಣ ಸೀರಿಯಲ್ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಬಂದ ಸೀರಿಯಲ್ ಗೋಕುಲದಲ್ಲಿ ರಾಧಿಕಾ ಪಂಡಿತ್ ಅವರೊಂದಿಗೆ ಕೆಲಸ ಮಾಡ್ತಾರೆ ಕಿರುತೆರೆಯಲ್ಲಿ ಹೆಸರು ಪಡೆದ ನಂತರ ಯಶ್ ಎರಡು ಸಾವಿರದ ಏಳರಲ್ಲಿ ಜಂಬದ ಹುಡುಗಿ ಚಿತ್ರದಲ್ಲಿ ಪೋಷಕ ಕಲಾವಿದನಾಗಿಯೂ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅವರು ರಾಕಿ ಚಿತ್ರದಿಂದ ಸಾಕಷ್ಟು ಮನ್ನಣೆಯನ್ನು ಕೂಡ ಪಡಿತಾರೆ ಆ ಬಳಿಕ ಅನೇಕ ಚಿತ್ರಗಳಲ್ಲಿ ಯಶ್ ಚಾನ್ಸನ್ನು ಪಡ್ಕೋತಾರೆ ಮೊಗ್ಗಿನ ಮನಸ್ಸು ರಾಜಾಹುಲಿ ಮಾಸ್ಟರ್ ಪೀಸ್ ಗೂಗ್ಲಿ ಸೇರಿದಂತೆ ಹಲವಾರು ಹಿಟ್ ಸಿನಿಮಾಗಳನ್ನು ಕೂಡ ಮಾಡ್ತಾರೆ ಈ ಮೂಲಕ ಅಭಿಮಾನಿಗಳಿಂದ ರಾಕಿಂಗ್ ಸ್ಟಾರ್ ಎಂಬ ಬಿರುದು ಕೂಡ ಪಡ್ಕೊಳ್ತಾರೆ ಕೆಜಿಎಫ್ ಬಳಿಕ ಯಶ್ ನೇಮ್ ಆ್ಯಂಡ್ ಫೇಮ್ ಮತ್ತಷ್ಟು ಹೆಚ್ಚಾಯಿತು ಹೀಗೆ ಯಶ್ ಅವರ ಲೈಫ್ ಬದಲಾಗಿ ಹೋಯಿತು ಇದೀಗ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ರಾಕಿಂಗ್ ಸ್ಟಾರ್ ಯಶ್ ಹಲವಾರು ಜನರ ಮನಸಲ್ಲಿ ಈಗ ನೆಲೆಯಾಗಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಜೊತೆಗೆ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಕೂಡ ಮಿಂಚುತ್ತಾ ಇದ್ದಾರೆ ಇನ್ನೂ ಕೂಡ ಇದೇ ರೀತಿಯಾಗಿ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರಿಗೆ ಒಂದೊಳ್ಳೆಯ ಸಿನಿಮಾ ನ್ನ ನೀಡಲಿ ಅನ್ನೋದು ನಮ್ಮ ಆಶಯ ಈ ಬಗ್ಗೆ ನಿಮ್ಗೆ ನನಸಿದ್ದು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಸ್ತ್ರ ಟಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ